ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಬಾಣಾಸುರ ಯುದ್ಧವು ಎಂಬ ಅರವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಹೇಳುತ್ತಿರುವರು ಓ ರಾಜ ಇಷ್ಟರಲ್ಲಿ ಇತ್ತಲಾಗಿ ದ್ವಾರಕೆಯಲ್ಲಿ ಆಷಾಢದಿಂದ ಅಶ್ವಯುಜದವರೆಗಿನ ಮಳೆಗಾಲದ ನಾಲ್ಕು ತಿಂಗಳು ಅನಿರುದ್ಧನನ್ನು ಕಾಣದೆ ಅವನ ಬಂಧುಗಳೆಲ್ಲರೂ ಮಹಾವ್ಯಸನದಿಂದ ಕಳವಳಿಸುತ್ತಿದ್ದರು ಇಷ್ಟರಲ್ಲಿ ನಾರದನು ದ್ವಾರಕೆಗೆ ಬಂದು ಶೋಣಿತಪುರಿಯಲ್ಲಿ ಅನಿರುದ್ಧನು ನಾಗಪಾಶದಿಂದ ಬಂಧಿಸಲ್ಪಟ್ಟಿರುವುದನ್ನು ಅದರ ಕಾರಣವನ್ನು ತಿಳಿಸಿದ ಮೇಲೆ ವೃಷ್ಣಿಗಳೆಲ್ಲರೂ ಶೋಣಿತಪುರವನ್ನು ಮುತ್ತುವುದಕ್ಕಾಗಿ ಸ್ನೇಹಸೇನಾ ಸನ್ನಾಹದೊಡನೆ ಹೊರಟರು ಯುಯುಧಾನ ಬದ ಸಾಂಬ ಸಾರಣ ನಂದ ಉಪನಂದ ಭದ್ರ ಮೊದಲಾದ ಯಾದವ ವೀರರೆಲ್ಲರೂ ರಾಮ ಕೃಷ್ಣರನ್ನು ಮುಂದಿಟ್ಟುಕೊಂಡು ಹನ್ನೆರಡು ಅಕ್ಷೋಹಿಣಿ ಸೈನ್ಯಗಳೊಡನೆ ಹೊರಟರು ಬಾಣಾಸುರನ ಪಟ್ಟಣವನ್ನು ಸುತ್ತಲು ಮುತ್ತಿಗೆ ಹಾಕಿದರು ಮತ್ತು ಅಲ್ಲಿ ಕ್ರಮವಾಗಿ ಪುರೋದ್ಯಾನ ಪ್ರಾಕಾರ ಗೋಪುರಾದಿಗಳನ್ನು ಬಡಿದು ಕೆಡಗುತ್ತಾ ಬಂದರು ಇದನ್ನು ನೋಡಿ ಬಾಣಾಸುರನು ಅತ್ಯಾಕ್ರೋಶಗೊಂಡವನಾಗಿ ತಾನು ಅಷ್ಟೇ ಸೈನ್ಯಗಳನ್ನು ಸೇರಿಸಿಕೊಂಡು ಯುದ್ಧಕ್ಕಾಗಿ ಹೊರಟು ಬಂದನು ಪೂಜ್ಯನಾದ ರುದ್ರನು ಕೂಡ ತಾನು ಬಾಣಾಸುರನಿಗೆ ಕೊಟ್ಟ ವರದಂತೆ ಅವನ ಸಹಾಯಕ್ಕಾಗಿ ತನ್ನ ಮಗನಾದ ಷಣ್ಮುಖನೊಡನೆ ಪ್ರಮಥ ಗಣಗಳೊಡ ಷಣ್ಮುಖನೊಡನೆಯೂ ಪ್ರಮಥ ಗಣಗಳೊಡನೆಯೂ ಹೊರಟು ಯಾದವ ಸೈನ್ಯವನ್ನು ಎದುರಿಸಿದನು ರುದ್ರನು ಕೃಷ್ಣನಿಗೆ ಇದಿರಾಗಿ ನಿಂತನು ಹಾಗೆಯೇ ಷಣ್ಮುಖನು ಪ್ರತಿಮ್ನನ್ನು ಕುಂಭಾಂಡ ತೂರ್ತುಕರ್ಣರೆಂಬುವರು ಬಲರಾಮನನ್ನು ಬಾಣಾಸುರನ ಪುತ್ರನು ಸಾಂಬನನ್ನು ಬಾಣನು ಸಾತ್ವಿಕೆಯನ್ನು ಎದುರಿಸಿ ನಿಂತರು ಎರಡು ಪಕ್ಷದವರಿಗೂ ಭಯಂಕರವಾದ ಯುದ್ಧವು ಉಪಕ್ರಮಿಸಿತು ಬ್ರಹ್ಮಾದಿ ದೇವತೆಗಳು ಮುನಿಗಳು ಸಿದ್ಧ ಚಾರಣ ಗಂಧರ್ವಾಪ್ಸರ ಗಂಧರ್ವಾಪ್ಸರರು ಯುದ್ಧ ದರ್ಶನ ಕುತೂಹಲದಿಂದ ವಿಮಾನಗಳನ್ನೇರಿ ಬಂದು ಆಕಾಶದಲ್ಲಿ ತುಂಬಿ ನೆರೆದಿದ್ದರು ಯುದ್ಧಾರಂಭದಲ್ಲಿಯೇ ಕೃಷ್ಣನು ತನ್ನ ಶಾರಂಗ ಧನುಸ್ಸಿನಿಂದ ಪರಂಪರೆಯಾಗಿ ಬಾಣಗಳನ್ನು ಪ್ರಯೋಗಿಸಿ ರುದ್ರಾನುಚರನಾದ ಭೂತ ಪ್ರೇತ ಪಿಶಾಚ ಯಕ್ಷ ರಾಕ್ಷಸ ಗುಹ್ಯಕ ವಿನಾಯಕ ಢಾಕಿನಿ ಯಾತುಧಾನ ಕೂಷ್ಮಾಂಡ ಬ್ರಹ್ಮರಾಕ್ಷಸರನ್ನು ಮಾತೃಗಣಗಳನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿ ಓಡಿಸಿಬಿಟ್ಟನು ರುದ್ರನು ಕೋಪದಿಂದ ಬೇರೆ ಬೇರೆ ವಿಧವಾದ ಶಸ್ತ್ರಾಸ್ತ್ರಗಳನ್ನು ಹೂಡಿ ಕೃಷ್ಣನ ಮೇಲೆ ಪ್ರಯೋಗಿಸುತ್ತಿದ್ದನು ಕೃಷ್ಣನು ಸ್ವಲ್ಪ ಮಾತ್ರವೂ ಧೈರ್ಯಗೊಂದದೆ ಆ ಶಸ್ತ್ರಾಸ್ತ್ರಗಳೆಲ್ಲವನ್ನು ಪ್ರತ್ಯಸ್ತ್ರಗಳಿಂದ ನಿಗ್ರಹಿಸುತ್ತಾ ಬಂದನು ಬ್ರಹ್ಮಾಸ್ತ್ರವನ್ನು ಬ್ರಹ್ಮಾಸ್ತ್ರದಿಂದಲೂ ವಾಯವ್ಯಾಸ್ತ್ರವನ್ನು ಪರ್ವತಾಸ್ತ್ರದಿಂದಲೂ ಆಗ್ನೇಯಾಸ್ತ್ರವನ್ನು ಪರ್ಜನ್ಯಾಸ್ತ್ರದಿಂದಲೂ ಪಾಶುಪತಾಸ್ತ್ರವನ್ನು ನಾರಾಯಣಾಸ್ತ್ರದಿಂದಲೂ ನಿಗ್ರಹಿಸಿ ಕೊನೆಗೆ ಜ್ರಂಭಣಾಸ್ತ್ರದಿಂದ ರುದ್ರನನ್ನು ಮೂರ್ಛಿತನನ್ನಾಗಿ ಮಾಡಿಬಿಟ್ಟನು ಆಮೇಲೆ ಕತ್ತಿಗಳಿಂದಲೂ ಗದೆಗಳಿಂದಲೂ ಬಾಣಗಳಿಂದಲೂ ಬಾಣಾಸುರನ ಸೈನ್ಯವನ್ನು ಪ್ರಹರಿಸಿ ಓಡಿಸುತ್ತಿದ್ದನು ಹೀಗೆಯೇ ಅತ್ತಲಾಗಿ ಷಣ್ಮುಖನು ಪ್ರತ್ಯುನ್ನನ ಬಾಣಗಳಿಂದ ಭಿನ್ನ ಗಾತ್ರನಾಗಿ ಅಂಗಾಂಗಗಳಲ್ಲಿಯೂ ರಕ್ತವು ಸುರಿಯುತ್ತಿರಲು ರಣರಂಗದಲ್ಲಿ ನಿಲ್ಲಲಾರದೆ ತನ್ನ ವಾಹನವಾದ ನವಿಲನ್ನೇರಿ ಪಲಾಯನ ಮಾಡಿಬಿಟ್ಟನು ಕುಂಭಾಂಡ ಕೂಪಕರ್ಣರಿಬ್ಬರು ಬಲರಾಮನ ಮುಸಲಾಯುಧ ಪ್ರಹಾರದಿಂದ ಸತ್ತು ಬಿದ್ದರು ಅವರ ಸೈನ್ಯವೆಲ್ಲವೂ ಅನಾಥವಾಗಿ ದಿಕ್ಕುಗೆಟ್ಟು ಪಲಾಯನ ಮಾಡಿದವು ಹೀಗೆ ತನ್ನ ಸೈನ್ಯಗಳೆಲ್ಲವೂ ಹತವಾಗುತ್ತಿರುವುದನ್ನು ನೋಡಿ ಬಾಣಾಸುರನು ತಡೆಯಲಾರದ ಕೋಪದಿಂದ ತನಗಿದಿರಾಗಿ ನಿಂತಿದ್ದ ಸಾತ್ಯಕೆಯನ್ನು ಸಾತ್ಯಕೆಯನ್ನು ಬಿಟ್ಟು ಕೃಷ್ಣನ ಕಡೆಗೆ ರಥವನ್ನು ನಡೆಸಿಕೊಂಡು ಬಂದನು ಏಕಕಾಲದಲ್ಲಿ ಐನೂರು ಬಿಲ್ಲುಗಳಿಗೆ ನಾಣೇರಿಸಿ ಒಂದೊಂದು ಬಿಲ್ಲಿನಲ್ಲಿ ಎರಡೆರಡು ಬಾಣಗಳಂತೆ ಸಾವಿರ ಬಾಣಗಳನ್ನು ಹೂಡಿದನು ಇಷ್ಟರಲ್ಲಿಯೇ ಕೃಷ್ಣನು ಅವನ ಕೈಯಲ್ಲಿದ್ದ ಧನುರ್ ಬಾಣಗಳೆಲ್ಲವನ್ನೂ ಒಂದೇ ಸಲಕ್ಕೆ ಕತ್ತರಿಸಿ ಕೆಡಹಿದುದಲ್ಲದೆ ಮೇಲೆ ಮೇಲೆ ಬಾಣ ವರ್ಷದಿಂದ ಆ ಬಾಣಾಸುರನ ರಥ ಾಶ್ವ ಸಾರಥಿಗಳೆಲ್ಲವನ್ನು ಧ್ವಂಸ ಮಾಡಿ ಜಯಸೂಚಕವಾದ ಶಂಕ ಧ್ವನಿಯನ್ನು ಮಾಡಿದನು ಇಷ್ಟರಲ್ಲಿ ಬಾಣಾಸುರನ ತಾಯಿಯಾದ ಕೋಟಕಿ ಎಂಬುವಳು ತನ್ನ ಮಗನಿಗೆ ಕೃಷ್ಣನ ಕೈಯಿಂದ ಉಂಟಾಗುವ ಮರಣವನ್ನು ತಪ್ಪಿಸಬೇಕೆಂಬ ಉದ್ದೇಶದಿಂದ ತಲೆಯನ್ನು ಕೆದರಿಕೊಂಡು ಮೈಮೇಲೆ ಬಟ್ಟೆ ಇಲ್ಲದೆ ಓಡಿಬಂದು ಕೃಷ್ಣನ ಮುಂದೆ ನಿಂತಳು ಈ ಆಭಾಸವನ್ನು ನೋಡಲಾರದೆ ಕೃಷ್ಣನು ಹಿಮ್ಮಗವಾಗಿ ತಿರುಗಿ ನಿಂತಿದ್ದಾಗ ಮಾಣಾಸುರನು ತಲೆ ತಪ್ಪಿಸಿಕೊಂಡು ಹೋಗಿ ತನ್ನ ಪಟ್ಟಣದಲ್ಲಿ ಸೇರಿಕೊಂಡನು ಇಷ್ಟರಲ್ಲಿ ಇತ್ತಲಾಗಿ ರುದ್ರನು ತನ್ನ ಭೂತಗಣಗಳೆಲ್ಲವೂ ಕೃಷ್ಣನಿಂದ ಪರಾಜಿತವಾಗಿ ಓಡಿ ಹೋದುದನ್ನು ಸಹಿಸಲಾರದೆ ಮಹೇಶ್ವರ ಜ್ವರವೆಂಬ ಮಹಾ ಭಯಂಕರವಾದ ಒಂದಾನೊಂದು ಜ್ವರವನ್ನು ಕೃಷ್ಣನ ಮೇಲೆ ಪ್ರಯೋಗಿಸಿದನು ಆ ಜ್ವರವು ಮೂರು ತಲೆಗಳಿಂದಲೂ ಮೂರು ಪಾದಗಳಿಂದಲೂ ಕೂಡಿದ ಭಯಂಕರವಾದ ಪುರುಷಾಕೃತಿಯನ್ನು ತಾಳಿ ಹತ್ತು ದಿಕ್ಕುಗಳನ್ನು ಏಕಕಾಲದಲ್ಲಿ ದಹಿಸುವಂತೆ ಜ್ವಾಲೆಯನ್ನೆರಚುತ್ತಾ ಕೃಷ್ಣನನ್ನು ಎದುರಿಸಿ ಬಂದಿತು ಆಗಲೇ ಕೃಷ್ಣನು ಅದನ್ನು ಅಡಗಿಸುವುದಕ್ಕಾಗಿ ವೈಷ್ಣವ ಜ್ವರವನ್ನು ಕಳುಹಿಸಿದನು ಮಹೇಶ್ವರ ವೈಷ್ಣವ ಜ್ವರಗಳೆರಡೂ ಬಹಳ ಹೊತ್ತಿನವರೆಗೆ ಒಂದಕ್ಕೊಂದು ಹೆಣಗಾಡುತ್ತಿದ್ದವು ಕೊನೆಗೆ ವೈಷ್ಣವ ಜ್ವರದ ವೇಗವನ್ನು ತಡೆಯಲಾರದೆ ಮಹೇಶ್ವರ ಜ್ವರವು ದೈನ್ಯದಿಂದ ಕೂಗಿಡುತ್ತಾ ಆಗ ತನಗೆ ಅಭಯವನ್ನು ಕೊಡತಕ್ಕವರು ಬೇರೆ ಯಾರೂ ಇಲ್ಲದುದನ್ನು ನೋಡಿ ಭಯದಿಂದ ಕೃಷ್ಣನಲ್ಲಿಯೇ ಶರಣಾರ್ಥಿಯಾಗಿ ಬಂದು ಅಂಜಲಿ ಬದ್ಧಪೂರ್ವಕವಾಗಿ ಹೀಗೆಂದು ಸ್ತೋತ್ರ ಮಾಡತೊಡಗಿತು ಓ ದೇವ ಅನಂತ ಶಕ್ತಿಯುಳ್ಳವನಾಗಿಯೂ ಸರ್ವೇಶ್ವರನಾಗಿಯೂ ಸಮಸ್ತ ಭೂತಗಳಿಗೂ ಅಂತರಾತ್ಮನಾಗಿಯೂ ಕೇವಲ ಜ್ಞಾನಮಯನಾಗಿಯೂ ಲೋಕದ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾಗಿಯೂ ವೇದೈಕ ಗೋಚರನಾದ ಬ್ರಹ್ಮ ಸ್ವರೂಪನಾಗಿಯೂ ಹಸಿವು ಬಾಯಾರಿಕೆ ಶೋಕ ಮೋಹ ಜರ ಮರಣಗಳೆಂಬ ಷಡೂರ್ಮಿಗಳನ್ನು ಜಯಿಸಿದವನಾಗಿಯೂ ಇರುವ ನಿನ್ನನ್ನು ನಮಸ್ಕರಿಸುವೆನು ಓ ಪ್ರಭು ಕಾಲ ದೈವ ಕರ್ಮ ಜೀವ ಸ್ವಭಾವ ಪ್ರತಿವ್ಯಾದಿ ದ್ರವ್ಯಗಳು ಅವುಗಳಿಗೆ ಉತ್ಪತ್ತಿ ಸ್ಥಾನವಾದ ಪ್ರಕೃತಿ ಪಂಚ ಪ್ರಾಣಗಳು ಬುದ್ಧಿ ಅವಸ್ಥಾ ಭೇದಗಳು ಇವುಗಳ ಸಂಘಾತ ರೂಪವಾದ ಶರೀರ ಈ ಪ್ರಪಂಚದಲ್ಲಿ ಕಾರ್ಯಕಾರಣ ರೂಪವಾಗಿ ಮಾರ್ಪಡುವ ವಿಧಾನಗಳು ಇವೆಲ್ಲವೂ ನಿನ್ನ ಸಂಕಲ್ಪ ರೂಪವಾದ ಮಾಯೆಗೆ ಅಧೀನವಾಗಿ ನಡೆಯತಕ್ಕವುಗಳು ಈ ಸಮಸ್ತ ವಸ್ತುಗಳ ಸ್ವರೂಪದಿಂದಲೂ ಭಿನ್ನವನಾದ ನಿನಗೆ ನಮಸ್ಕಾರವು ದೇವಾ ಈಗ ನೀನು ಒಬ್ಬ ಯಾದವ ಕುಮಾರನಂತೆ ತೋರಿದರು ಇದು ನಿನ್ನ ಸ್ವೇಚ್ಛೆಯಿಂದ ನೀನಾಗಿ ಪರಿಗ್ರಹಿಸಿದ ರೂಪವೇ ಹೊರತು ಕರ್ಮಾಧೀನವಾದುದಲ್ಲ ಸಾಧುಗಳಾದ ದೇವತೆಗಳನ್ನು ರಕ್ಷಿಸುವುದಕ್ಕಾಗಿಯೂ ಧರ್ಮ ಮರ್ಯಾದೆಯನ್ನು ಕಾಪಾಡುವುದಕ್ಕಾಗಿಯೂ ಇದೇ ವಿಧವಾಗಿ ಹಿಂದೆ ನೀನು ಮತ್ಸ್ಯಾದಿ ಅವತಾರಗಳನ್ನು ಪರಿಗ್ರಹಿಸಿರುವೆ ಈ ಅವತಾರಗಳೆಲ್ಲವೂ ಲೋಕಕಂಟಕರಾದ ದುರ್ಮಾರ್ಗರನ್ನು ನಿಗ್ರಹಿಸಿ ಭೂಭಾರವನ್ನು ಪರಿಹರಿಸುವುದಕ್ಕಾಗಿಯೇ ಹೊರತು ಬೇರೆಯಲ್ಲ ಕೃಷ್ಣ ಈಗ ನಾನು ನಿನ್ನ ತೇಜೋರೂಪವಾದ ದುಸ್ಸಹವಾದ ಜ್ವರದಿಂದ ದಗ್ಧನಾಗುತ್ತಿರುವೆನು ಈ ನಿನ್ನ ತೇಜಸ್ಸು ಸ್ವಭಾವದಿಂದ ಶಾಂತವಾಗಿದ್ದರು ಇದಿರಿಸಿದವರಲ್ಲಿ ಮಹೋಗ್ರತೆಯನ್ನು ತೋರಿಸುವುದು ಆ ನಿನ್ನ ತೇಜಸ್ಸಿನಿಂದ ದಹಿಸಲ್ಪಡುತ್ತಿರುವ ನನ್ನನ್ನು ಕಾಪಾಡಬೇಕು ಪ್ರಾಣಿಗಳು ತಮಗೆ ಬೇರೊಬ್ಬರು ರಕ್ಷಕರಿರುವರೆಂಬ ಭ್ರಾಂತಿಯಿಂದ ನಿನ್ನಲ್ಲಿ ವಿಮುಖರಾಗಿರುವವರೆಗೂ ಹೀಗೆ ನಾನಾ ವಿಧವಾದ ತಾಪಕ್ಕೆ ಗುರಿಯಾಗುವುದು ಸಹಜವು ಈಗ ನಾನಾದರೂ ಬೇರೆ ರಕ್ಷಿಸಬಲ್ಲವರೊಬ್ಬರನ್ನು ಕಾಣದೆ ನಿನ್ನ ಪಾದಾರವಿಂದದಲ್ಲಿ ಮರೆಹೊಕ್ಕಿರುವೆನು ನನ್ನನ್ನು ರಕ್ಷಿಸಬೇಕು ಎಂದಿತು ಅದನ್ನು ಕೇಳಿ ಭಗವಂತನು ಕೃಪಾವಶನಾಗಿ ಆ ಜ್ವರವನ್ನು ಕುರಿತು ಓ ತ್ರಿಶಿರ ನಿನ್ನ ಭಕ್ತಿಗೆ ನಾನು ಪ್ರಸನ್ನನಾದೆನು ನನ್ನಿಂದ ಪ್ರೇರಿತವಾದ ನಾರಾಯಣ ಜ್ವರವು ನಿನ್ನನ್ನು ಬಾಧಿಸದಿರಲಿ ನಿನ್ನ ಭಯವು ನೀಗಲಿ ಇದಲ್ಲದೆ ಈಗ ನಮ್ಮಿಬ್ಬರಿಗೆ ನಡೆದ ಈ ಸಂವಾದವನ್ನು ಯಾವನು ಸ್ಮರಿಸುವನು ಅವನಿಗೆ ನಿನ್ನಿಂದ ಮರಣವಿಲ್ಲದಿರಲಿ ಎಂದನು ಆಮೇಲೆ ಮಾಹೇಶ್ವರ ಜ್ವರವು ಕೃಷ್ಣನಿಗೆ ನಮಸ್ಕರಿಸಿ ಹೊರಟು ಹೋಯಿತು ಇಷ್ಟರಲ್ಲಿ ಅತ್ತಲಾಗಿ ಬಾಣಾಸುರನು ಚೇತರಿಸಿಕೊಂಡು ತಿರುಗಿ ಕೃಷ್ಣನೊಡನೆ ಯುದ್ಧಕ್ಕಾಗಿ ರಥವನ್ನೇರಿ ಹೊರಟನು ತನ್ನ ಸಹಸ್ರ ಬಾಹುಗಳಲ್ಲಿಯೂ ನಾನಾ ಬಗೆಯ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಕೃಷ್ಣನಿಗಿದಿರಾಗಿ ನಿಂತು ದೊಡ್ಡ ಪರಿಘವೊಂದನ್ನು ಕೃಷ್ಣನ ಮೇಲೆ ಪ್ರಯೋಗಿಸಿದನು ಒಡನೆಯೇ ಕೃಷ್ಣನು ಆ ಪರಿಘವನ್ನು ಅದನ್ನು ಪ್ರಯೋಗಿಸಿದ ಬಾಣಾಸುರನ ಭುಜವನ್ನು ತನ್ನ ಬಾಣಗಳಿಂದ ತುಂಡು ಮಾಡಿ ಕೆಡಗಿದನು ತಿರುಗಿ ತಿರುಗಿ ಬಾಣಾಸುರನು ಬೇರೆ ಬೇರೆ ಭುಜಗಳಿಂದ ಬೇರೆ ಬೇರೆ ಬಾಣಗಳನ್ನು ಪ್ರಯೋಗಿಸುತ್ತಿದ್ದ ಹಾಗೆಲ್ಲ ಕೃಷ್ಣನು ತೀಕ್ಷ್ಣ ಧಾರೆಯುಳ್ಳ ತನ್ನ ಚಕ್ರಾಯುಧದಿಂದ ಮರದ ಕೊಂಬೆಗಳನ್ನು ಕಡಿಯುವಂತೆ ಆ ಬಾಣಾಸುರನ ತೋಳುಗಳನ್ನು ಕಡಿಯುತ್ತಾ ಬಂದನು ಹೀಗೆ ಬಾಣಾಸುರನ ತೋಳುಗಳೆಲ್ಲವೂ ಚಕ್ರಾಯುಧದಿಂದ ಕತ್ತರಿಸಲ್ಪಡುತ್ತಿರುವುದನ್ನು ನೋಡಿ ಭಕ್ತ ವತ್ಸಲನಾದ ರುದ್ರನು ತನ್ನ ಆಶ್ರಿತನಾದ ಬಾಣಾಸುರನನ್ನು ರಕ್ಷಿಸಬೇಕೆಂಬ ಉದ್ದೇಶದಿಂದ ಕೃಷ್ಣನ ಬಳಿಗೆ ಬಂದು ಹೀಗೆಂದು ಹೇಳುವನು ಕೃಷ್ಣ ಶಬ್ದ ಬ್ರಹ್ಮವೆನಿಸಿಕೊಂಡ ವೇದಗಳಿಂದ ಪ್ರತಿಪಾತ್ಯನಾಗಿ ಸ್ವಯಂ ಪ್ರಕಾಶವುಳ್ಳ ಪರಬ್ರಹ್ಮವೇ ನೀನು ಆಕಾಶದಂತೆ ನಿರ್ಲೇಪವಾದ ನಿನ್ನ ಸ್ವರೂಪವನ್ನು ಯೋಗ ಪರಿಶುದ್ಧವಾದ ಮನಸ್ಸುಳ್ಳವರು ಮಾತ್ರವೇ ಕಾಣಬಲ್ಲರು ನಿನಗೆ ಆಕಾಶವೇ ನಾಭಿ ಅಗ್ನಿಯೇ ಮುಖವು ಜಲವೇ ರೇತಸ್ಸು ದ್ಯುಲೋಕವೇ ನಿನ್ನ ಶಿರಸ್ಸು ದಿಕ್ಕುಗಳೇ ನಿನ್ನ ಕಿವಿಗಳು ಭೂಮಿಯೇ ನಿನ್ನ ಪಾದವು ಚಂದ್ರನೇ ನಿನ್ನ ಮನಸ್ಸು ಸೂರ್ಯನೇ ನಿನ್ನ ದೃಷ್ಟಿ ನಾನು ನಿನ್ನ ಅಂತಃಕರಣ ಭೇದವಾದ ಅಹಂಕಾರವೆನಿಸುವೆನು ಸಮುದ್ರವೇ ನಿನ್ನ ಜಠರವು ಇಂದ್ರಾದಿಗಳು ನಿನ್ನ ಭುಜಗಳು ಸಸ್ಯವರ್ಗಗಳೆಲ್ಲವೂ ನಿನ್ನ ಮೈಕೂದಲುಗಳು ಮೇಘಗಳೇ ನಿನ್ನ ಕೇಶಗಳು ಬ್ರಹ್ಮನೇ ನಿನ್ನ ಬುದ್ಧಿ ಪ್ರಜಾಧಿಪತಿಯೇ ನಿನ್ನ ಪುರುಷಲಿಂಗವು ಧರ್ಮದೇವನೇ ನಿನ್ನ ಹೃದಯವು ಹೀಗೆ ನಿನ್ನ ಪುರುಷರುಷತಿಯು ಲೋಕಮಯವಾಗಿರುವುದು ಅಂತಹ ನೀನು ಎದುಕುಲದಲ್ಲಿ ಅವತರಿಸಿರುವುದು ಧರ್ಮ ಮರ್ಯಾದೆಯನ್ನು ರಕ್ಷಿಸಿ ಲೋಕವನ್ನು ಕ್ಷೇಮದಿಂದ ಇರಿಸುವುದಕ್ಕಾಗಿಯೇ ಹೊರತು ಬೇರೆಯಲ್ಲ ಈ ಅವತಾರದಲ್ಲಿಯೂ ನಿನ್ನ ಸರ್ವಜ್ಞತ್ವಾದಿ ಗುಣಗಳಿಗೆ ಏನು ಕೊರತೆಯಿರುವುದಿಲ್ಲ ಲೋಕಪಾಲಕರಾದ ನಾವೆಲ್ಲರೂ ನಿನಗಧೀನರಾಗಿ ಕಾರ್ಯಗಳನ್ನು ನಡೆಸತಕ್ಕವರೇ ಹೊರತು ಸ್ವತಂತ್ರರಲ್ಲ ಈ ಜಗತ್ತಿಗೆ ಮೂಲ ಕಾರಣನಾದ ಆದಿ ನೀನೊಬ್ಬನೇ ಮತ್ತು ಈ ಪ್ರಪಂಚವೆಲ್ಲವೂ ನಿನ್ನೊಬ್ಬನ ಸ್ವರೂಪವೇ ನಿನಗೆ ಕಾರಣ ವಸ್ತುವು ಬೇರೊಂದಿಲ್ಲ ಈ ಪ್ರಪಂಚವನ್ನು ನಿರ್ಮಿಸಿದವನು ಈ ಪ್ರಪಂಚ ರೂಪದಿಂದ ತೋರತಕ್ಕವನು ನೀನೆ ಆದುದರಿಂದ ಈ ಜಗತ್ತಿನ ನಿಮಿತ್ತೋಪದಾನ ಕಾರಣಗಳೆರಡೂ ನೀನೆ ನೀನು ಜ್ಞಾನ ಸ್ವರೂಪನಾದುದರಿಂದ ಜಡ ಪ್ರಕೃತಿಗಿಂತಲೂ ಬೇರೆಯಾದವನು ಜಾಗರ ಸ್ವಪ್ನ ಸುಷುಪ್ತಿಗಳೆಂಬ ಅವಸ್ಥಾ ತ್ರಯವನ್ನು ಮೀರಿದವನಾದುದರಿಂದಲೂ ಮೀರಿದವನಾದುದರಿಂದ ಜೀವಕ್ಕಿಂತಲೂ ವಿಲಕ್ಷಣನು ಸರ್ವೇಶ್ವರನು ನೀನು ಆಕಾಶದಂತೆ ನಿರ್ವಿಕಾರನೆಂಬುದು ಜಗತ್ತಿಗೆ ಉಪಾದಾನ ಕಾರಣನಾಗಿ ವಿಕಾರವನ್ನು ಹೊಂದುತ್ತಿರುವೆ ಎಂಬುದು ಪರಸ್ಪರ ವಿರುದ್ಧವಾಗಿದ್ದರು ಪ್ರಕೃತಿ ಪುರುಷರಲ್ಲಿರುವ ಸಮಸ್ತ ಗುಣಗಳನ್ನು ಪ್ರಸಿದ್ಧಿಗೊಳಿಸುವುದಕ್ಕಾಗಿ ನಿನ್ನ ಸಂಕಲ್ಪದಿಂದ ನೀನೇ ಹಾಗೆ ತೋರುವೆ ಈ ನಿನ್ನ ಸರ್ವಶಕ್ತತ್ವವನ್ನು ತಿಳಿಸುವುದಕ್ಕಾಯ್ ತಿಳಿಸುವುದಕ್ಕೆ ವೇದಾಂತ ವಾಕ್ಯಗಳಲ್ಲದೆ ಬೇರೆ ಪ್ರಮಾಣಗಳಿಲ್ಲ ಸೂರ್ಯನ ಶಕ್ತಿಯಿಂದಲೇ ಹೊರಗೆ ಕಾಣುತ್ತಿರುವ ಮೇಘಾದಿಗಳು ಅವನಿಗೆ ಅಡ್ಡಲಾಗಿ ಬಂದಾಗಲು ಅದರಿಂದ ಅವನು ಮರೆಸಲ್ಪಡದೆ ಅದರ ಒಳಗೂ ಹೊರಗು ತನ್ನ ಕಾಂತಿಯನ್ನು ಪ್ರಸರಿಸಿ ಇತರ ರೂಪಗಳನ್ನು ಪ್ರಕಾಶಪಡಿಸುವಂತೆ ನೀನು ಕೂಡ ಸತ್ವಾದಿ ಗುಣಗಳಿಂದ ಮರೆಸಲ್ಪಟ್ಟಂತೆ ತೋರಿದರು ಅದರಿಂದ ನಿನ್ನ ಸ್ವರೂಪ ಸ್ವಭಾವಗಳು ಮರೆಸಲ್ಪಡದೆ ನೀನು ಪ್ರಕೃತಿ ಮೊದಲಾದವುಗಳನ್ನು ಪ್ರಕಾಶಪಡಿಸುವೆ ಮತ್ತು ನೀನು ಸ್ವಯಂ ಪ್ರಕಾಶವುಳ್ಳವನು ನಿನ್ನ ಮಾಯೆಯಿಂದ ಮೋಹಿತರಾದವರೇ ಮನೆ ಮಂದಿ ಮಕ್ಕಳಲ್ಲಿ ತಗಲು ಬಿದ್ದು ದುಃಖ ಸಮುದ್ರದಲ್ಲಿ ಮುಳುಗಿ ತೇಲುತ್ತಿರುವರು ನಿರತಿಶಯ ಕೃಪಾಂಕರ್ ಕೃಪಾಕರನಾದ ನೀನು ಆ ಮಾಯೆಯನ್ನು ದಾಟುವುದಕ್ಕಾಗಿಯೇ ಮನುಷ್ಯರಿಗೆ ನಿನ್ನ ಆರಾಧನಕ್ಕೆ ಸಾಧನವಾದ ದೇಹವನ್ನು ಕೊಡುತ್ತಿರುವೆ ಅಂತಹ ದೇಹವನ್ನು ಹೊಂದಿರುವಾಗಲು ಯಾವನು ಇಂದ್ರಿಯ ಪರವಶನಾಗಿ ನಿನ್ನ ಚರಣಾರವಿಂದವನ್ನು ಸೇವಿಸುವುದಿಲ್ಲವೋ ಅಂಥವನ ಸ್ಥಿತಿಯು ಬಹಳ ಶೋಚನೀಯವಾದುದು ಅಂಥವನು ತನ್ನನ್ನು ತಾನೇ ವಂಚಿಸಿಕೊಳ್ಳತಕ್ಕ ಮೂಢನೆನಿಸುವನು ಯಾವ ಮನುಷ್ಯನು ತಾನು ಮರಣಶೀಲನೆಂಬುದನ್ನು ತನ್ನ ಆತ್ಮಸ್ವರೂಪವನ್ನು ತಿಳಿಯದೆ ಸರ್ವಲೋಕ ಪ್ರಿಯನಾದ ನಿನ್ನನ್ನು ಬಿಟ್ಟು ಇಂದ್ರಿಯ ಪರವಶನಾಗಿ ಅನರ್ಥ ಹೇತುಗಳಾದ ಶಬ್ದಾದಿ ವಿಷಯಗಳಲ್ಲಿ ಆಸೆ ಇಡುವನು ಅಂಥವನ ಸ್ಥಿತಿಗಾಗಿ ಎಷ್ಟು ಪರಿತಪಿಸಿದರೂ ಸಾಲದು ಅಂಥವನು ಅಮೃತವನ್ನು ವಿಷವೆಂದು ಭ್ರಮಿಸಿ ನಿರಾಕರಿಸುವ ಮೂಢನಂತಲ್ಲದೆ ಬೇರೆಯಲ್ಲ ಓ ದೇವ ನಾನು ಚತ್ ನಾನು ಚತುರ್ಮುಖ ಬ್ರಹ್ಮನು ಇಂದ್ರಾದಿ ದೇವತೆಗಳು ಶುದ್ಧ ಮನಸ್ಕರಾದ ಮುನಿಗಳು ಎಲ್ಲರೂ ಸರ್ವಾಂತರಾತ್ಮನಾಗಿಯೂ ಸರ್ವಲೋಕ್ರಿಯನಾಗಿಯೂ ಸರ್ವೇಶ್ವರನಾಗಿಯೂ ಇರುವ ನಿನಗೆ ಸರ್ವ ವಿಧದಿಂದಲೂ ಅಧೀನರಾಗಿರುವೆವು ನಮ್ಮೆಲ್ಲರಿಗೂ ನೀನೇ ಗತಿಯನಿಸಿರುವೆ ಹೀಗೆ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿಯೂ ಸರ್ವ ಸಮನಾಗಿಯೂ ಹಸಿವು ಬಾಯಾರಿಕೆ ಮೊದಲಾದ ಊರ್ಮಿ ಬಾಧೆಗಳಿಲ್ಲದೆ ಶಾಂತನಾಗಿಯೂ ಸರ್ವ ಸುಹೃತ್ತಾಗಿಯೂ ಸ್ವಯಂ ಪ್ರಭುವಾಗಿಯೂ ಎಣೆ ನಮ್ಮಂತಹ ಸಮಸ್ತ ಜೀವಿಗಳಿಗೂ ಆಧಾರನಾಗಿಯೂ ಇರುವ ನಿನ್ನನ್ನು ನಾವೆಲ್ಲರೂ ಭೋಗ ಮೋಕ್ಷಗಳೆರಡಕ್ಕಾಗಿಯೂ ಭಜಿಸುತ್ತಿರುವೆವು ಆ ಸಂಗತಿಯೂ ಹಾಗಿರಲಿ ಈ ಬಾಣಾಸುರನು ಆದಿಯಿಂದಲೂ ನನ್ನ ಭಕ್ತನಾಗಿ ನನ್ನನ್ನೇ ಅನುವರ್ತಿಸುತ್ತಿದ್ದವನು ಈತನಿಗೆ ನಾನು ಅಪಾಯದಿಂದ ರಕ್ಷಿಸುವುದಾಗಿ ಅಭಯವನ್ನು ಕೊಟ್ಟಿರುವೆನು ಈಗ ನಿನ್ನಿಂದ ಅವನಿಗೆ ಅಪಾಯವೇನಾದರೂ ಸಂಭವಿಸಿದ ಪಕ್ಷದಲ್ಲಿ ನನ್ನ ಮಾತು ವ್ಯರ್ಥವಾಗುವುದು ಆದುದರಿಂದ ನೀನು ಇವನಲ್ಲಿ ಅನುಗ್ರಹವನ್ನು ತೋರಿಸಿ ನಾನು ಕೊಟ್ಟ ಅಭಯವನ್ನು ಸಾರ್ಥಕಗೊಳಿಸಬೇಕು ಇದಲ್ಲದೆ ಹಿಂದೆ ನೀನು ನೃಸಿಂಹಾವತಾರದಲ್ಲಿ ಪ್ರಹ್ಲಾದನನ್ನು ಕುರಿತು ಮುಂದೆ ಆತನ ಸಂತಾನಕ್ಕೆ ಸೇರಿದವರನ್ನು ಕೊಲ್ಲುವುದಿಲ್ಲವೆಂದು ಅನುಗ್ರಹಿಸಿರುವೆಯಲ್ಲವೇ ಇವನು ಅಂದರೆ ಈ ಬಾಣಾಸುರನು ಆ ಸಂತಾನಕ್ಕೆ ಸೇರಿದವನಾದುದರಿಂದ ಇವನನ್ನು ನೀನು ಕೊಲ್ಲದೆ ರಕ್ಷಿಸಬೇಕು ಇದೇ ನನ್ನ ಪ್ರಾರ್ಥನೆ ಎಂದನು ಅದಕ್ಕ ಕೃಷ್ಣನು ಓ ಶಂಕರ ನಿನ್ನ ಇಷ್ಟದಂತೆ ನಿನ್ನ ಕೋರಿಕೆಯನ್ನು ನಡೆಸುವೆನು ನಿನ್ನ ಪ್ರಿಯವೇ ನನ್ನ ಪ್ರಿಯವು ನನಗೂ ಇವನನ್ನು ಕೊಲ್ಲಬೇಕೆಂಬ ಉದ್ದೇಶವಿಲ್ಲ ಈತನು ನನಗೆ ಪರಮಭಕ್ತನಾದ ಬಲಿಚಕ್ರವರ್ತಿಯ ಮಗನಾದುದರಿಂದ ನಾನು ಎಂದಿಗೂ ಇವನನ್ನು ಕೊಲ್ಲಲಾರೆನು ಇದಲ್ಲದೆ ಹಿಂದೆ ನಾನು ಪ್ರಹ್ಲಾದನಿಗೆ ಆತನ ವಂಶದವರನ್ನು ಕೊಲ್ಲುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿಕೊಟ್ಟಿರುವೆನು ಆದರೆ ಇವನ ವೀರ್ಯದ ಕೊಬ್ಬನ್ನು ಮುರಿಯುವುದಕ್ಕಾಗಿ ಇವನ ಭುಜಗಳೆಲ್ಲವನ್ನು ಕಡಿದು ಹಾಕಿದನು ಭೂಭಾರವನ್ನು ತಗ್ಗಿಸುವುದಕ್ಕಾಗಿ ಇವನ ಸೈನ್ಯವೆಲ್ಲವನ್ನೂ ಧ್ವಂಸ ಮಾಡಿದೆನು ಇವನಿಗೆ ನಾಲ್ಕು ತೋಳುಗಳನ್ನು ಮಾತ್ರ ಮಿಗಿಸಿರುವೆನು ಮುಂದೆ ಇವನು ಜರಾಮರಣಗಳಿಲ್ಲದೆ ಬೇರೆ ಯಾರಿಂದಲೂ ಭಯವಿಲ್ಲದೆ ನನ್ನ ಪಾರ್ಶ್ವದ ಗಣಗಳಲ್ಲಿ ಒಬ್ಬನಾಗಿರಲಿ ಎಂದನು ಹೀಗೆ ಕೃಷ್ಣನು ಅಭಯವನ್ನು ಕೊಟ್ಟ ಮೇಲೆ ಬಾಣಾಸುರನು ಮುಂದೆ ಬಂದು ಕೃಷ್ಣನಿಗೆ ತಲೆ ಬಗ್ಗೆ ನಮಸ್ಕರಿಸಿ ತನ್ನ ಮಗಳಾದ ಉಷೆಯೊಡನೆ ಅನಿರುದ್ಧನನ್ನು ರಥದಲ್ಲಿ ಕೊಳ್ಳಿರಿಸಿ ಕೃಷ್ಣನ ಬಳಿಗೆ ಕರೆತಂದು ಬಿಟ್ಟನು ಆಮೇಲೆ ಕೃಷ್ಣನು ರುದ್ರನ ಅನುಜ್ಞೆಯನ್ನು ಪಡೆದು ಉತ್ತಮವಾದ ವಸ್ತ್ರಭೂಷಣಗಳಿಂದ ಅಲಂಕೃತರಾದ ಆ ವಧೂವರರನ್ನು ಮುಂದಿಟ್ಟುಕೊಂಡು ಅಕ್ಷೋಹಿಣಿ ಸೈನ್ಯದಿಂದ ಪರಿವೃತನಾಗಿ ತನ್ನ ಪುರಕ್ಕೆ ಹಿಂತಿರುಗಿದನು ಇಷ್ಟರಲ್ಲಿಯೇ ದ್ವಾರಕಾವಾಸಿಗಳೆಲ್ಲರೂ ಈ ಶುಭ ವೃತ್ತಾಂತವನ್ನು ಕೇಳಿ ಪಟ್ಟಣವನ್ನು ಅಲಂಕರಿಸಿಟ್ಟರು ಎಲ್ಲಿ ನೋಡಿದರೂ ಧ್ವಜಗಳು ತೋರಣಗಳು ಕಂಗೊಳಿಸುತ್ತಿದ್ದವು ರಾಜವೀಧಿಗಳು ಚತುಷ್ಪಥಗಳು ಸುಗಂಧ ಜಲದಿಂದ ಸೇಚಿತವಾಗಿದ್ದವು ಶಂಖ ದುಂದುಬಿ ಮೊದಲಾದ ವಾತ್ಯಗಳು ಮೊಳಗುತ್ತಿದ್ದವು ಇಷ್ಟ ಬಂಧುಗಳು ಪುರವಾಸಿಗಳು ಬ್ರಾಹ್ಮಣರು ಎದುರುಗೊಂಡು ಬಂದು ವಧುವರರನ್ನು ಸತ್ಕರಿಸಿ ಕರೆದುಕೊಂಡು ಹೋದರು ಹೀಗೆ ಸಕಲ ಸಂಭ್ರಮದೊಡನೆ ಕೃಷ್ಣನು ಪುನಃಪ್ರವೇಶವನ್ನು ಮಾಡಿದನು ಓ ರಾಜ ಯಾವನು ಕೃಷ್ಣನಿಗೂ ರುದ್ರನಿಗೂ ನಡೆದ ಈ ಯುದ್ಧವನ್ನು ಕೃಷ್ಣ ವಿಜಯವನ್ನು ಪ್ರಾತಃ ಕಾಲದಲ್ಲಿ ಸ್ಮರಿಸುವನು ಅವನಿಗೆ ಎಂದಿಗೂ ಪರಾಜಯವಿಲ್ಲವು ಇದು ಅರವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ